ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾವಿನಕಾಯಿಯ ಒಂದು ಡ್ರಿಂಕ್ ಮಾಡೋದು ಹೇಗಂತ ತೋರಿಸ್ತೇವೆ. ಇದಕ್ಕೆ ಮ್ಯಾಂಗೋ ಶಾಟ್ ಅಂತೇಳಿ ಹೆಸರು. ಇದು ಹಣ್ಣಿಂದ ಅಲ್ಲ, ಮಾವಿನಕಾಯಿಯಿಂದ ಮಾಡುವಂಥದ್ದು. ಬನ್ನಿ ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇವತ್ತು ನಾವು ಮಾವಿನಕಾಯಿಯ ಒಂದು ಪಾನೀಯವಾದ ಶಾರ್ಟ್ ಅಂತೇಳಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಅದಕ್ಕೊಂದು ಶಾರ್ಟ್ ಲೋಟ, ಒಂದು ದೊಡ್ಡ ಲೋಟ ಬೇಕು. ಆಮೇಲೆ ಕಾಯಿ ಮಾವಿನಕಾಯಿ, ಇದು ಒಂದು ಮಾವಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಇಲ್ಲಿ. ಈ ಗ್ಲಾಸಿನ ಸೈಡಿಗೆ ಡೆಕೋರೇಷನ್ ಮಾಡಲಿಕ್ಕೆ ಒಂದು ಟೀ ಚಮಚ ಉಪ್ಪು, ಒಂದು ಟೀ ಚಮಚ ಮೆಣಸಿನ ಹುಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಪುದೀನ, ಒಂದು ಹಸಿಮೆಣಸು, ಶುಂಠಿ ಒಂದು ಇಂಚಿನಷ್ಟು, ಅರ್ಧ ಲಿಂಬೆಹಣ್ಣು, ಆಮೇಲೆ ಒಂದು ಕಾಲು ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಅರ್ಧ ಟೀಸ್ಪೂನಷ್ಟು ಹುರಿದಿಟ್ಕೊಂಡ ಜೀರಿಗೆ ಹುಡಿ, ಆಮೇಲೆ ಸಿಹಿಗೆ ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ನಾನು ಇಲ್ಲಿ. ನೀವು ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಬೋದು, ಕಲ್ಲು ಸಕ್ಕರೆ ಇಲ್ಲ ಅಂತಾದರೆ. ಹಾಗೆಯೇ ಸ್ವಲ್ಪ ಸೋಡಾ ಬೇಕು. ಮಿಕ್ಸರ್ ಜಾರಿಗೆ ಮೊದಲಿಗೆ ಮಾವಿನಕಾಯಿ, ಪುದೀನ, ಸ್ವಲ್ಪ ಹಸಿಮೆಣಸು, ಶುಂಠಿ, ಜೀರಿಗೆ ಹುಡಿ, ಬ್ಲ್ಯಾಕ್ ಸಾಲ್ಟು ಹಾಗೂ ಸಿಹಿಗೆ ಕಲ್ಲು ಸಕ್ಕರೆ. ಸ್ವಲ್ಪ ಟ್ಯಾಂಗಿನೆಸ್ಗೆ ಒಂಚೂರು ಲಿಂಬೆಹಣ್ಣು ಇಡ್ತೇನೆ. ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಈಗ ತರಿ ತರಿ ರುಬ್ಬಿದ್ದಾಯ್ತು ಇದನ್ನು. ಇದಕ್ಕೆ ಒಂದು 4-5 ಪೀಸ್ ಹಾಕ್ತಾ ಇದ್ದೇನೆ. ಇದೀಗ ನುಣ್ಣಗೆ ಪೇಸ್ಟ್ ಮಾಡಿದ್ದಾಯಿತು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಮೆಣಸನ್ನು, ಈ ಶಾರ್ಟಿನ ಲೋಟ ಇದೆಯಲ್ಲ ಇದಕ್ಕೆ ಫಸ್ಟಿಗೆ ಸೈಡಿಗೆ ಲಿಂಬೆಹಣ್ಣು ಒರೆಸಿಕೊಳ್ಬೇಕು. ಹೀಗೆ ಚೆನ್ನಾಗಿ ಲಿಂಬೆಹಣ್ಣಿನ ಪಸೆ ಮಾಡಬೇಕು. ನಂತರ ಈ ಲೋಟವನ್ನು ಹೀಗೆ ಸರಿಯಾಗಿ ಅದು ಉಪ್ಪಿನಲ್ಲಿ ಮುಳುಗುವ ಹಾಗೆ ಸೈಡೆಲ್ಲ ಹೀಗೆ ಸರಿಯಾಗಿ ಅದನ್ನು ಮುಳುಗಿಸಬೇಕು. ಈಗ ಈ ಸಣ್ಣ ಲೋಟ ಇದೆಯಲ್ಲ ಅದಕ್ಕೆ ನಾವು ಮಾಡಿಟ್ಟಂತಹ ಪೇಸ್ಟನ್ನು ಹಾಕಿ ಈ ಥರ ಫುಲ್ ಮಾಡಿ ಅದನ್ನು. ಮೊದಲಿಗೆ ಲೋಟಕ್ಕೆ 1/4 ಕ್ಯೂಬ್ ಹಾಕುವ, ಆಮೇಲೆ 1/4 ಭಾಗದಷ್ಟು ಸೋಡಾ ತುಂಬಿಸುವ. ಪೂರ್ತಿಯಾಗಿ ಬೇಡ, ಯಾಕಂದರೆ ಈ ಲೋಟ ನಾವು ಅದರೊಳಗೆ ಹಾಕಬೇಕು. ಅದಕ್ಕೋಸ್ಕರ ನೋಡಿ, ಹೀಗೆ 1/4 ಭಾಗ ಹಾಕಿದರೆ ಸಾಕು. ಆಮೇಲೆ ಈ ಲೋಟವನ್ನು ಇದರ ಒಳಗೆ ಹೀಗೆ ಎಷ್ಟು ಚೆನ್ನಾಗಿ ಬಂತು ನೋಡಿ, ಮ್ಯಾಂಗೋ ಶಾರ್ಟ್ ರೆಡಿ ಆಯಿತು. ಮೇಲಿಂದ ಒಂದು ಪುದೀನದ ಎಲೆ. ಮಾವಿನಕಾಯಿ ಹಾಗೂ ಪುದೀನದ ಒಂದು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಅದರತ್ತ ನೀರು ಹಾಕ್ತಾ ಇದ್ದೇನೆ, ಅದಕ್ಕೆ ಸ್ವಲ್ಪ ಐಸ್ ಹಾಕ್ತಾ ಇದ್ದೇನೆ. ಮಾವಿನಕಾಯಿ ಹಾಗೂ ಪುದೀನವನ್ನು ರುಬ್ಬಿದ ಪೇಸ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಕೊನೆಗೆ ಇದಕ್ಕೊಂದು ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೇನೆ. ನಮ್ಮ ಮಾವಿನಕಾಯಿ ಪುದೀನ ಜ್ಯೂಸ್ ರೆಡಿ ಆಯಿತು.
ಸೈಡ್ಗೆ ನೋಡಿ ಹೀಗೆ ಉಪ್ಪು ಮೆಣಸು ಹಚ್ಚಿ ಅದನ್ನು ಹೀಗೆ ಸರ್ವಿಂಗ್ ಗ್ಲಾಸ್ಗೆ ಹಾಕಿ. ನೋಡಿ ಇದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಮ್ಮ ಮ್ಯಾಂಗೋ ಶಾಟ್ ಹಾಗೂ ಮಾವಿನಕಾಯಿ ಪುದೀನ ಜ್ಯೂಸ್ ರೆಡಿ ಆಯಿತು. ಈ ಮಾವಿನಕಾಯಿ ಸೀಸನ್ ಮುಗಿಯೋ ಮೊದಲು ಒಮ್ಮೆ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ, ಖಂಡಿತ ಇದು ಒಳ್ಳೆ ರುಚಿಯಾಗಿರ್ತದೆ. ಖಂಡಿತ ಟ್ರೈ ಮಾಡ್ತೀರಿ ಅಲ್ವೇ? ಮಾವಿನಕಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಹಾಗೆಯೇ ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಪುನಃ ಭೇಟಿಯಾಗ್ತೇನೆ. ಧನ್ಯವಾದಗಳು.